This video is brought to you by Kannada Tech Vision YouTube channel. Copying our content without our permission is strictly prohibited. If you are new to the channel, make sure to subscribe by clicking on subscribe button and turn on the notifications by clicking on current settings is personalized notifications. After that, click on all. By this, you will be notified of our upcoming videos. Happy watching! Hello friends! ಕನ್ನಡ ಟೆಕ್ ವಿಷನ್ನ ಮತ್ತೊಂದು ಟ್ಯುಟೋರಿಯಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಆತ್ಮೀಯ ಗೆಳೆಯ ಭುವನ್ ಮಾತಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ನಾನಿವತ್ತು ನಿಮಗೆ CSR ಪಾರ್ಟ್ 6 ತೊಗೊಂಬಂದಿದ್ದೀನಿ. ಸೊ ಈ ಪಾರ್ಟ್ 6ಅಲ್ಲಿ ನಿಮಗೆ ನಾನಿವತ್ತು ಅಡ್ವಾನ್ಸ್ ಸೆಟ್ಟಿಂಗ್ಸ್, ಎಕ್ಸ್ಟೆನ್ಷನ್ಸ್ ಆ್ಯಂಡ್ ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್, ಇದು ಮೂರನ್ನ ಕವರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಬನ್ನಿ ಫ್ರೆಂಡ್ಸ್, ಈ ಟ್ಯುಟೋರಿಯಲ್ನ ಸ್ಟಾರ್ಟ್ ಮಾಡೋಣ. ಓಕೆ ಫ್ರೆಂಡ್ಸ್, ಸೊ ನಾನಿವಾಗ ಫಸ್ಟ್ ಡೌನ್ ಆ್ಯಂಡ್ ರೈಟ್ ಮಾಡಿಬಿಟ್ಟು CSRನ ಮೆನ್ಯು ಓಪನ್ ಮಾಡ್ತೀನಿ. ಓಕೆ, ಸೊ ಮೆನ್ಯು ಓಪನ್ ಆಯಿತು. ಇವಾಗ ಪ್ರೋಗ್ರಾಮ್ ಸೆಟ್ಟಿಂಗ್ಸ್ ತೊಗೊಳ್ತೀನಿ. ಓಕೆ, ಸೊ ಕಾಮೆಂಟ್ರಿ ಸ್ಕ್ರೀನ್ ಓಪನ್ ಆಯಿತು. ಕೆಲವು ರೆಡ್ಮಿ ಫೋನ್ಸಲ್ಲಿ ಎಲ್ಲ ಮೆನ್ಯುವಿಂದ ಓಪನ್ ಆಗಲ್ಲ, ಸೊ ನೀವು ಕಾಮೆಂಟ್ರಿ ಸ್ಕ್ರೀನ್ ಡೈರೆಕ್ಟಾಗಿ ಓಪನ್ ಮಾಡಬೇಕು ಫ್ರೆಂಡ್ಸ್. ಸೊ ಇವಾಗ ಲೆಫ್ಟ್ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಕಾಮೆಂಟರಿ ಸ್ಕ್ರೀನ್ ರೀಡರ್ 20210401 email 9460492229@qq.com. ಇದು ವರ್ಷನ್ ಮತ್ತೆ ಇಮೇಲ್ ಅವರದು. ಒನ್ ಜನರಲ್ ಸೆಟ್ಟಿಂಗ್ಸ್, ಇದೆಲ್ಲ ಕವರ್ ಆಗಿದೆ. 2 TTP 3 ಫೀಡ್ಬ್ಯಾಕ್ ಸೆಟ್ಟಿಂಗ್, 4 ಆಕ್ಷನ್ ಸೆಟ್ಟಿಂಗ್ಸ್, 5 ಕಾಂಟೆಂಟ್ ಪ್ರೆಸೆಂಟೇಷನ್ ಸೆಟ್ಟಿಂಗ್, 6 ನೋಟಿಫಿಕೇಶನ್ ಸೆಟ್ಟಿಂಗ್, 7 ಅಡ್ವಾನ್ಸ್ ಸೆಟ್ಟಿಂಗ್ಸ್. ಯಾ, ಅಡ್ವಾನ್ಸ್ ಸೆಟ್ಟಿಂಗ್ಸ್ ನಮಗೆ ಇದು ಬೇಕಾಗಿದೆ. ಸೋ ಇದ್ರ ಮೇಲೆ ಡಬಲ್ ಟ್ಯಾಪ್ ಮಾಡ್ತೀನಿ. ಅಡ್ವಾನ್ಸ್ ಸೆಟ್ಟಿಂಗ್ಸ್. ಓಕೆ, ಸೊ ಲೆಫ್ಟ್ ರೈಟ್ ಸ್ವೈಪ್. ನ್ಯಾವಿಗೇಟ್ ಅಪ್ ಅಡ್ವಾನ್ಸ್ ಸೆಟ್ಟಿಂಗ್ಸ್, 1 ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್. ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್ ಹಿಂಗಂದ್ರೆ ಏನು ಅಂದರೆ, CSRಅಲ್ಲಿ ನಿಮಗೆ ಒಂದು ವಾಯ್ಸ್ ಅಸಿಸ್ಟೆಂಟ್ ಸಿಗುತ್ತೆ. ಇದರಿಂದ ನೀವು CSRನ ಕಂಟ್ರೋಲ್ ಮಾಡ್ಬೋದು, ಮತ್ತು ನೀವು ಏನಾದರೂ ಫಂಕ್ಷನ್ಸ್ನ ವಾಯ್ಸ್ ಕಮ್ಯಾಂಡ್ಸಲ್ಲಿ ಹೇಳ್ಬೋದು. ಬಟ್ ಇದು ಬೇರೆ ಕಡೆ ವರ್ಕ್ ಆಗಲ್ಲ, ಬರೀ ನೆಟ್ ಆನ್ ಆಗಿರಬೇಕು, ಆಮೇಲೆ CSR ಮಾತ್ರ ವರ್ಕ್ ಆಗುತ್ತೆ. ಸೊ ಇದು ಹೆಂಗೆ ಸೆಟ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್. ಓಕೆ, ಸೊ ಲೆಫ್ಟ್ ರೈಟ್ ಸ್ವೈಪ್. ನ್ಯಾವಿಗೇಟ್ ಬಟನ್, ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್, 1 ಸ್ಪೀಚ್ ರೆಕಗ್ನಿಷನ್ ಲ್ಯಾಂಗ್ವೇಜ್. ಸ್ಪೀಚ್ ರೆಕಗ್ನಿಷನ್ ಲ್ಯಾಂಗ್ವೇಜ್ ಅಂದರೆ ನಾವು ಹೇಳ್ತೀವಲ್ಲ ಅದು ಯಾವ ಲ್ಯಾಂಗ್ವೇಜಲ್ಲಿ ರೆಕಗ್ನೈಸ್ ಆಗಬೇಕು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸ್ಪೀಚ್ ರೆಕಗ್ನಿಷನ್ ಲ್ಯಾಂಗ್ವೇಜ್. ಓಕೆ, ಸೊ ಲೆಫ್ಟ್ ರೈಟ್ ಸ್ವೈಪ್. ಸ್ಪೀಚ್ ರೆಕಗ್, 1 ಚೈನೀಸ್ ಸಿಂಪ್ಲಿಫೈಡ್ ಅನ್ಚೆಕ್ಡ್, ಚೈನೀಸ್ 2 ಚೈನೀಸ್ ಟ್ರೆಡಿಷನಲ್ ಅನ್ಚೆಕ್ಡ್, ಟ್ರೆಡಿಷನಲ್ 3 ಇಂಗ್ಲಿಷ್ ಚೆಕ್. ಇಂಗ್ಲಿಷ್ ಇರಬೇಕು, ಇಂಗ್ಲಿಷ್ ಇದ್ರೇ ನಿಮಗೆ ರಿಸಲ್ಟ್ಸ್ ಕರೆಕ್ಟಾಗಿ ಬರುತ್ತೆ, ಇಲ್ಲಾಂದರೆ ಹೆಂಗೆ ಹೆಂಗೆ ಹೋಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಇಂಗ್ಲಿಷ್ ಮೇಲೆ. ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್. ಓಕೆ, ಸೊ ನೆಕ್ಸ್ಟ್ 2 ರೆಕಗ್ನಿಷನ್ ಎಂಜಿನ್, ರೆಕಗ್ನಿಷನ್ ಎಂಜಿನ್ ಅಂದರೆ ಯಾವಿಂದ ರೆಕಗ್ನೈಸ್ ಆಗಬೇಕು ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ರೆಕಗ್ನಿಷನ್ ಎಂಜಿನ್, ರೆಕಗ್ನಿಷನ್ ಎಂಜಿನ್ 1 ಸಿಸ್ಟಮ್ ಚೆಕ್ಡ್, ಸಿಸ್ಟಮ್ ಇರುತ್ತೆ 2 ಎಂಜಿನ್ 1 ಅನ್ಚೆಕ್ಡ್, ಎಂಜಿನ್ 1 3 ಎಂಜಿನ್ 2 ಅನ್ಚೆಕ್ಡ್, ಎಂಜಿನ್ 2 4 ಎಂಜಿನ್ 3 ಅನ್ಚೆಕ್ಡ್, ಎಂಜಿನ್ 3 ಕ್ಯಾನ್ಸಲ್ ಬಟನ್ ಅಷ್ಟೇ ಇರೋದು. ನಾನು ನಿಮ್ಗೆ ಏನು ರೆಕಮೆಂಡ್ ಮಾಡ್ತೇನೆ ಅಂದರೆ ಸಿಸ್ಟಮಲ್ಲಿ ಇಟ್ಟರೆ ನಿಮಗೆ ಚೆನ್ನಾಗಿ ವರ್ಕ್ ಆಗುತ್ತೆ ವಾಯ್ಸ್ ಅಸಿಸ್ಟೆಂಟ್ CSRದು. ಸೊ ಸಿಸ್ಟಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ರೆಕಗ್ನಿಷನ್ 1 ಸಿಸ್ಟಮ್ ಚೆಕ್ಡ್, voice assistant settings. Okay, so next option. 3 system speech recognition engine. The setting is valid only when the recognition engine is set to system. System speech recognition engine. The setting is valid only if this recognition engine is set to system ಅಂತ ಹೇಳ್ತಿದೆ. ಅಂದ್ರೆ recognition language ಇದೆ, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ system speech recognition engine. System speech 1 default checked. Default to 2 basic Google recognition / com.google.android.apps.speech services / com.google.android.voice search.service cp.google recognition service unchecked.
ಗೂಗಲ್ದು ಇದೆ, ನಿಮ್ಗೆ ಬೇಕಾದ್ರೆ ಇಟ್ಕೋಬೋದು. ನಾನು ಡಿಫಾಲ್ಟ್ ಇಟ್ಕೊಂಡಿದ್ದೀನಿ, ಕ್ಯಾನ್ಸಲ್ ಬಟನ್. ಸೊ ಡಿಫಾಲ್ಟ್ ಮೇಲೆ ಕ್ಲಿಕ್ ಮಾಡ್ತೀನಿ. ಸಿಸ್ಟಮ್ಸ್ ಒನ್ ಡಿಫಾಲ್ಟ್ ಚೆಕ್ಡ್ ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಫೋರ್ ವಾಯ್ಸ್ ಕಮಾಂಡ್ ಸೆಟ್ಟಿಂಗ್ಸ್. ವಾಯ್ಸ್ ಕಮಾಂಡ್ ಸೆಟ್ಟಿಂಗ್ಸ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಕಸ್ಟಮ್ ವಾಯ್ಸ್ ಕಮಾಂಡ್, ಕಸ್ಟಮ್ ವಾಯ್ಸ್ ಕಮಾಂಡ್, ಎಂಟರ್ ಕೀವರ್ಡ್ ಟೆಕ್ಸ್ಟ್ ಬಾಕ್ಸ್, ಕ್ರಿಯೇಟ್, ಶೇರ್, ಸ್ಪೇಸ್. ಸೊ ವಾಯ್ಸ್ ಕಮಾಂಡ್ ಸೆಟ್ಟಿಂಗ್ಸಲ್ಲಿ ನಾವು ವಾಯ್ಸ್ ಕಮಾಂಡ್ಸ್ನ ಕ್ರಿಯೇಟ್ ಮಾಡಬೇಕು. ಅದೆಲ್ಲ ತುಂಬ ಅಡ್ವಾನ್ಸ್, ಅದೆಲ್ಲ ನಿಮಗೆ ನಾನು ನೆಕ್ಸ್ಟ್ ಟ್ಯೂಟೋರಿಯಲ್ ತೋರಿಸ್ತೀನಿ. ಬ್ಯಾಕ್ ಬಟನ್. ಸೊ ಬ್ಯಾಕ್ ಮಾಡ್ತೀನಿ. ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ ಫೋರ್ ವಾಯ್ಸ್ ಕಮಾಂಡ್ ಸೆಟ್ಟಿಂಗ್ ಫೈವ್ ವಾಯ್ಸ್ ಅಸಿಸ್ಟೆಂಟ್ ಕೇಪಬಿಲಿಟಿ ಸೆಟ್ಟಿಂಗ್. ಸೊ ವಾಯ್ಸ್ ಅಸಿಸ್ಟೆಂಟ್ ಕೇಪಬಿಲಿಟಿ ಸೆಟ್ಟಿಂಗ್ ತ್ರೀ ಸಿಸ್ಟಮ್ ಸ್ಪೀಚ್ ಫೈವ್ ವಾಯ್ಸ್ ಅಸಿಸ್ಟೆಂಟ್ ಕೇಪಬಿಲಿಟಿ ಸೆಟ್ಟಿಂಗ್ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ವಾಯ್ಸ್ ಅಸಿಸ್ಟೆಂಟ್ ಕೇಪಬಿಲಿಟಿ ಸೆಟ್ಟಿಂಗ್. ಸೊ ಲೆಫ್ಟ್ ರೈಟ್ ಸ್ವೈಪ್ ವಾಯ್ಸ್ ಅಸಿಸ್ಟೆಂಟ್ ಒನ್ ಅಲೌಸ್ ಸ್ವಿಚಿಂಗ್ ಜೆಸ್ಚರ್ ಥೀಮ್ಸ್ ವಿತ್ ವಾಯ್ಸ್ ಅಸಿಸ್ಟೆಂಟ್ ಚೆಕ್ ಬಾಕ್ಸ್ ಚೆಕ್ಡ್. ಇದೆಲ್ಲ ಚೆಕ್ ಇರಬೇಕು ಫ್ರೆಂಡ್ಸ್, ಹೆಂಗಿದೆ ಹಾಗೆ ಚೆಕ್ ಇರಬೇಕು. ಅನ್ಚೆಕ್ ಇದ್ರೂ ನೀವು ಚೆಕ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ ಯಾವ್ದಾದಂತ. ಸೊ ಅಲೌ ಸ್ವಿಚಿಂಗ್ ಜೆಸ್ಚರ್ ಥೀಮ್ ಫ್ರಮ್ ವಾಯ್ಸ್ ಅಸಿಸ್ಟೆಂಟ್ ಇದು ಚೆಕ್ ಇರಬೇಕು. Two, allow switching gesture themes with a voice assistant checkbox checked. Okay. Three, allow using a voice command checkbox checked. Allow using voice commands to check irbeku illandre voice commands use madakagala. Four, use additional voice commands and a voice assistant checkbox checked. Additional voice commands so nimge voice assistant al use madabodu anta heltade. Next. Five, use extensions and voice assistant checkbox checked. Extension no neevu activate madabodu adu extensions ena hengandre nan nimge amele torustini. Six, allow using of extensions and a voice assistant checkbox checked. Yeah, allow using extensions of voice assistant. Next. 7. Directly activate the mentioned item. Checkbox check. You can use the element's name to activate it. If that option is disabled, say activate element name to activate the given element. Direct activate of the mentioned element. Andre, neevu yen heltira adanna correct agi direct agi yen element heltira. Example, curtain anta heldre adu curtain activate aagbeka aagbarda anta. So idu check irli. Directly open the mentioned program. Checkbox check. You can open the given program by just saying its name. If that option is disabled, say open program name to open it. Andre, ivaga neevu home screen alli irthira, nimge WhatsApp ella search madakagala. Just neevu voice assistant indi WhatsApp anta helidre adu WhatsApp open aguthe. Next. 9. Use the chatbot. Checkbox checked. ಈ ಚಾಟ್ ಬಾಟ್ ಇದು ತುಂಬ ಅಡ್ವಾನ್ಸ್, ಇದರ ನೆಕ್ಸ್ಟ್ ಟ್ಯೂಟೋರಿಯಲ್ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ವಾಯ್ಸ್ ಅಸಿಸ್ಟೆಂಟ್ ಕೇಪಬಿಲಿಟಿ ಸೆಟ್ಟಿಂಗ್. ಸೊ ಅಷ್ಟೇ, ಇಲ್ಲಿ ಬ್ಯಾಕ್ ಮಾಡೋಣ. ವಾಯ್ಸ್ ಅಸಿಸ್ಟೆಂಟ್ ಸೆಟ್ಟಿಂಗ್ಸ್. ಓಕೆ, ಸೊ ನೆಕ್ಸ್ಟ್ ಹೋಮ್ 5 ವಾಯ್ಸ್ ಅಸಿಸ್ಟೆಂಟ್ 6 ಆಟೋಮ್ಯಾಟಿಕ್ಲಿ ಕಾಪಿ ಟ್ರಾನ್ಸ್ಲೇಷನ್ ರಿಸಲ್ಟ್ಸ್ ಟು ದ ಕ್ಲಿಪ್ ಬೋರ್ಡ್ ಚೆಕ್ಬಾಕ್ಸ್ ಚೆಕ್. ಆಟೋಮ್ಯಾಟಿಕ್ಲಿ ಕಾಪಿ ಟ್ರಾನ್ಸ್ಲೇಷನ್ ರಿಸಲ್ಟ್ ಟು ದ ಕ್ಲಿಪ್ ಬೋರ್ಡ್ ಅಂದರೆ ನಾವು ಏನು ಟ್ರಾನ್ಸ್ಲೇಷನ್ ಮಾಡಿರ್ತೀವಿ ಅದನ್ನು ಆಟೋಮ್ಯಾಟಿಕ್ಲಿ ಕ್ಲಿಪ್ ಬೋರ್ಡ್ಗೆ ಕಾಪಿ ಮಾಡಬೇಕಾ ಮಾಡಬಾರ್ದು ಅಂತ ಇದು ಚೆಕ್ ಇರಲಿ. 7 ಸೋರ್ಸ್ ಲ್ಯಾಂಗ್ವೇಜ್. ಸೋರ್ಸ್ ಲ್ಯಾಂಗ್ವೇಜ್ ಅಂದರೆ ಅದು ಯಾವ ಲ್ಯಾಂಗ್ವೇಜಲ್ಲಿ ಇದು ಮಾಡಬೇಕು ಅಂತ ರೆಸ್ಪಾಂಡ್ ಥರ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಜಾಸ್ತಿ ಲ್ಯಾಂಗ್ವೇಜಸ್ ಸಿಗುತ್ತೆ. 11th ಆಪ್ಷನಲ್ಲಿ ನಿಮಗೆ ಇಂಗ್ಲೀಷ್ ಸಿಗುತ್ತೆ, ಅದು ಇಂಗ್ಲೀಷ್ ಮೇಲೆ ಕ್ಲಿಕ್ ಮಾಡಿ ಓಕೆ ಮಾಡಿ, ಆವಾಗ ಇಂಗ್ಲೀಷ್ ಸೆಟ್ ಆಗುತ್ತೆ. ಟಾರ್ಗೆಟ್ ಲ್ಯಾಂಗ್ವೇಜ್ ಟಾರ್ಗೆಟ್ ಲ್ಯಾಂಗ್ವೇಜಲ್ಲಿನೂ ಹಿಂಗೆ ಮಾಡಬೇಕು ಫ್ರೆಂಡ್ಸ್. ಸೊ ಆವಾಗ ಇಂಗ್ಲೀಷ್ ನಿಮಗೆ ಸೆಟ್ ಆಗುತ್ತೆ, ಇಂಗ್ಲೀಷ್ ಸೆಟ್ ಆಗುತ್ತೆ. ಇದರಲ್ಲಿನೂ ಜಾಸ್ತಿ ಇರುತ್ತೆ, 11th ಆಪ್ಷನಲ್ಲಿ ಇದರಲ್ಲಿನೂ ಇಂಗ್ಲೀಷ್ ಇರುತ್ತೆ, ನೀವು ಚೆಕ್ ಮಾಡಿಬಿಟ್ಟು ಓಕೆ ಮಾಡಬೇಕು. ಸರ್ಚ್ ಎಂಜಿನ್ಸ್ ಅಂದರೆ ಯಾವ್ದಾವ್ದು ಎಂಜಿನ್ಸಿಂದ ಸರ್ಚ್ ಮಾಡಬೇಕು ಅಂದರೆ ಕ್ರೋಮಿಂದನಾ ಬ್ರೌಸರಿಂದನಾ ಅಂತ ಇದೆಲ್ಲ ತುಂಬ ಆಮೇಲೆ ತೋರಿಸ್ತೀನಿ ನಿಮಗೆ. ಯೂಸ್ ವಾಯ್ಸ್ ಇನ್ಪುಟ್ ಅಂದರೆ ವಾಯ್ಸ್ ಇನ್ಪುಟ್ ಇರುತ್ತಲ್ವ ನಮ್ಮ ಗೂಗಲಲ್ಲಿ, ಆ ಥರನೇ ಇದ್ರಲ್ಲಿನೂ ಒಂದು ವಾಯ್ಸ್ ಇನ್ಪುಟ್ ಇದೆ, ನಾವು ಹೇಳಿದ್ರೆ ಅದು ಹಾಗೆ ಟೈಪ್ ಆಗುತ್ತೆ. ಸೊ ಅದು ಒಂದೊಂದ್ಸಲ ಕರೆಕ್ಟಾಗಿ ವರ್ಕ್ ಮಾಡಲ್ಲ, ನೀವು ಕ್ಲಿಯರಾಗಿ ಸ್ಪಷ್ಟವಾಗಿ ಹೇಳಿದ್ರೆ ಒಂದೊಂದ್ಸಲ ವರ್ಕ್ ಆಗುತ್ತೆ ಫ್ರೆಂಡ್ಸ್. ಸೊ ಇದು ಚೆಕ್ ನಿಮ್ ಡಿಪೆಂಡ್ಸ್ ಆನ್ ಯು, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ, ನನಗೆ ಅದು ಅವಶ್ಯಕತೆ ಇಲ್ಲ. ಸೊ ಅದು ಅನ್ಚೆಕ್ ಮಾಡಿದ್ದೀನಿ. ಅಪೆಂಡ್ ದ ಟೆಕ್ಸ್ಟ್ ಇಟ್ ದಿ ಎಂಡ್ ಆಫ್ ದಿ ಟೆಕ್ಸ್ಟ್ ಬಾಕ್ಸ್ ಇದರಲ್ಲಿ ಚೆಕ್ ಇರಬೇಕು, ಇಲ್ಲಾಂದರೆ ಪ್ರಾಬ್ಲಮ್ ಆಗುತ್ತೆ ವಾಯ್ಸ್ ಇನ್ಪುಟ್ ಮಾಡುವಾಗ. ಮೀಡಿಯಂ ವಾಲ್ಯೂಮ್ನ ಮ್ಯೂಟ್ ಮಾಡಬೇಕಾ ಮಾಡಬಾರ್ದಾ ಅಂತ ಇದು ನನಗೆ ಯಾಕೋ ಅಷ್ಟೇನು ಇದು ಅನಿಸಿಲ್ಲ, ಅವಶ್ಯಕತೆ ಏನಿಲ್ಲ ಅನಿಸುತ್ತೆ. ನಿಮ್ಗೆ ಬೇಕಾದ್ರೆ ನೀವು ಚೆಕ್ ಮಾಡ್ಕೋಬೋದು. ಸೊ ಅಷ್ಟೇ, ಬ್ಯಾಕ್ ಬರ್ತೀನಿ. ಫ್ರೀ ಟೈಮರ್ ಸೆಟ್ಟಿಂಗ್ಸ್. ಓಕೆ, ಸೊ OCR ಸೆಟ್ಟಿಂಗ್ಸ್. OCR ಸೆಟ್ಟಿಂಗ್ಸ್ ಅಲ್ಲಿ ಏನಿದೆ ನೋಡೋಣ. OCR ಸೆಟ್ಟಿಂಗ್ಸ್. OCR ಸೆಟ್ಟಿಂಗ್ಸ್ ಲೆಫ್ಟ್ ರೈಟ್ ಸ್ವೈಪ್ ಮಾಡ್ತಾ ಇದ್ದೀನಿ. OCR ಸೆಟ್ಟಿಂಗ್ಸ್. ಒನ್ ಆಟೋಮ್ಯಾಟಿಕ್ ಯೂಸ್ ಆಫ್ OCR ರೆಕಗ್ನಿಷನ್. ಚೆಕ್ ಬಾಕ್ಸ್ ಅನ್ಚೆಕ್ಡ್ ಆಟೋಮ್ಯಾಟಿಕ್ಲಿ ಐಡೆಂಟಿಫೈ ಫೋಕಸ್ಡ್ ಇಮೇಜ್ ಆನ್ ಲೇಬಲ್ ಕಂಟ್ರೋಲ್. ಇಟ್ ವಿಲ್ ಕನ್ಸ್ಯೂಮ್ ಮೋರ್ ನೆಟ್ವರ್ಕ್ ಟ್ರಾಫಿಕ್ ಅಂಡ್ ಪವರ್. ಸೊ ಇದು OCR ನಮಗೆ ಸದ್ಯಕ್ಕೆ ವರ್ಕ್ ಆಗ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ನಾವು ಈ ಥರ CRACK ವರ್ಷನ್ ಯೂಸ್ ಮಾಡ್ತೀವಲ್ವ, ಅದಕ್ಕೆ ಅದು ವರ್ಕ್ ಆಗ್ತಾ ಇಲ್ಲ. ಅದು ಪ್ರೀಮಿಯಂ ಯೂಸರ್ಸ್ಗೆ ಯೂಸ್ ಆಗುತ್ತೆ. ಬಟ್ ನೀವೇ ನಾನು ನಿಮಗೆ ತೋರಿಸ್ತೀನಿ, ಇದು ಚೆಕ್ ಮಾಡಬೇಕು. OCR ರೆಕಗ್ನಿಷನ್ ಎಂಜಿನ್ ಟೆನ್ಸೆಂಟ್ ಕ್ಲೌಡ್ OCR.
OCR recognition engine ಅಂದ್ರೆ ಯಾವುದಿಂದ ರೆಕಗ್ನೈಸ್ ಆಗಬೇಕು ಅಂತ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ OCR recognition engine OC one Tencent cloud OCR checked Tencent cloud OCR ಇದೆ to use Baidu OCR unchecked Baidu OCR 3 2 unchecked 2 4 3 unchecked 4 5 4 unchecked 4 6 OCR unchecked OCR cancel button so ಇದು ಡಿಫಾಲ್ಟ್ ಇರಲಿ one Tencent cloud OCR checked Tencent cloud OCR ಡೇ ಇರಲಿ ಇದನ್ನ ಏನು ಮಾಡಕ ಹೋಗಬೇಡಿ OCR settings. So, ಇದರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ವಾಪಸ್ ಬರುತ್ತೆ. Free OCR language. Valid only when Tencent OCR is selected. OCR language. ಇದನಲ್ಲೇನು ನಿಮಗೆ ಸಿಗುತ್ತೆ. ಒಂದ್ಸಲ ಕ್ಲಿಕ್ ಮಾಡಿ ತೋರಿಸ್ತೀನಿ. What automatically is 2 3 4 by 3 OCR language. OCR language. OCR 2 automatically identify checked. Automatically identify. 3 Japanese unchecked. Japanese. 4 Korean unchecked. Korean. 5 Spanish unchecked. ಇದರಲ್ಲಿ ಇಂಗ್ಲಿಷ್ ಇರುತ್ತೆ. ನೀವು ಇಂಗ್ಲಿಷ್ ತಗೋಬೇಕು. 6 French unchecked. 7 German unchecked. 8 Portuguese unchecked. 9 Vietnamese. 10 Malay unchecked. 11 Russian unchecked. 12 Italian unchecked. 13 Dutch unchecked. ಮೇಲೇನೆ ಇದೆ. 1 Mixed English unchecked. Mixed English. ಇದರ ಮೇಲೆ ಕ್ಲಿಕ್ ಮಾಡಬೇಕು. Check OCR. 4 Baidu OCR valid. Only when Baidu OCR is selected. Baidu OCR ಬಗ್ಗೆ ಸೆಟ್ಟಿಂಗ್ಸ್ ಇದೆಲ್ಲ ನಾನು ನಿಮಗೆ ನೆಕ್ಸ್ಟ್ ಟ್ಯುಟೋರಿಯಲ್ ತೋರಿಸ್ತೀನಿ OCR settings ಸೋ ಇಲ್ಲ ಅಷ್ಟೇ ಬ್ಯಾಕ್ ಬರ್ತೀನಿ ಅಡ್ವಾನ್ಸ್ ಸೆಟ್ಟಿಂಗ್ಸ್ ಓಕೆ ಸೊ ನೆಕ್ಸ್ಟ್ ಆಪ್ಷನ್ ಫ್ರೀ ಟೈಮರ್ ಸೆಟ್ಟಿಂಗ್ಸ್ ಟೈಮರ್ ಸೆಟ್ಟಿಂಗ್ಸ್ ಟೈಮರ್ ಸೆಟ್ಟಿಂಗ್ಸ್ ಇವಾಗ ನಾವು ಬೇರೆ ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೋತೀವಿ ಟೈಮರ್ಗೆ ಎಕ್ಸಾಂಪಲ್ ಸೇ ದ ಟೈಮ್ ಅಂತೆ ಆಮೇಲೆ ಟೆಲ್ ದ ಟೈಮ್ ಆ ಥರ ತುಂಬ ಆ್ಯಪ್ಸ್ ಇದೆ ಪ್ಲೇ ಸ್ಟೋರಲ್ಲೆಲ್ಲ ಅವೈಲಬಲ್ ಇದೆ ನೀವು ಸಿ ಎಸ್ ಆರ್ ಹಾಕೊಂಡ್ರೆ ಇದ್ರಲ್ಲೇ ಡಿಫಾಲ್ಟಾಗಿ ಟೈಮರ್ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಿಮ್ಗೆ ತೋರಿಸ್ತೀನಿ ಟೈಮರ್ ಸೆಟ್ಟಿಂಗ್ಸ್ ಸೊ ಇದನ್ನು ಸೇಮ್ ನಿಮಗೆ ಎಷ್ಟು ಇಂಟರ್ವೆಲ್ಸ್ ಅನೌನ್ಸ್ ಮಾಡಬೇಕು ಅದೆಲ್ಲ ಸೆಟ್ಟಿಂಗ್ಸ್ ಇರುತ್ತೆ ನಾನು ನಿಮ್ಗೆ ತೋರಿಸ್ತೀನಿ ನ್ಯಾವಿಗೇಟ್ ಅಪ್ ಟೈಮರ್ ಸೆಟ್ಟಿಂಗ್ಸ್ ಒನ್ ಅನೌನ್ಸ್ ದ ಟೈಮ್ ಚೆಕ್ ಬಾಕ್ಸ್ ಚೆಕ್ ಅನೌನ್ಸ್ ದ ಸ್ಪೆಸಿಫೈಡ್ ಟೈಮ್ ಅನೌನ್ಸ್ ದ ಸ್ಪೆಸಿಫೈಡ್ ಟೈಮ್ ಇದೆಲ್ಲ ಫಸ್ಟ್ ಅನ್ಚೆಕ್ ಇರುತ್ತೆ ನೀವು ಇದನ್ನು ಚೆಕ್ ಮಾಡ್ಕೋಬೇಕು ಅಲಾರಮ್ ಇಂಟರ್ವಲ್ ಅಲಾರಮ್ ಇಂಟರ್ವೆಲ್ ಅಂದರೆ ಎವ್ರಿ 5 ಮಿನಿಟ್ಸ್ ಎವ್ರಿ 10 ಮಿನಿಟ್ಸ್ ಆ ಥರ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಗೆ ತೋರಿಸ್ತೀನಿ ಒಂದ್ಸಲ Alarm interval. Alarm interval. 1 every 5 minutes unchecked. Every 5 minutes. 2 every 10 minutes checked. 10 minutes. 3 every 15 minutes unchecked. 15 minutes. ಗೆ ಒಂದ್ಸಲ ಹೇಳಬೇಕಾ? 4 every 30 minutes unchecked. Half an hour ಗೆ ಹೇಳಬೇಕಾ? 5 every 60 minutes unchecked. 1 hour ಗೆ ಹೇಳಬೇಕಾ? Cancel button. ಅಂತ ಇದೆ. ನಿಮಗೆ ಇದು ನಿಮಗೆ ಹೆಂಗೆ ಯೂಸ್ ಆಗುತ್ತೆ ಆ ಥರ ನೀವು ಇಟ್ಕೋಬೋದು. ಸೊ ನಾನು 10 ಮಿನಿಟ್ಸ್ ತುಂಬಾ ಕನ್ಫರ್ಟಬಲ್. ಸೊ 10 ಮಿನಿಟ್ಸ್ ಇಟ್ಕೊಂಡಿದ್ದೀನಿ. 2 every 10 minutes checked. ಓಕೆ ಸೊ ಕ್ಲಿಕ್ ಮಾಡ್ತೀನಿ. Timer settings. ಅಷ್ಟೇ ಇವಾಗ ಒಂದು ಬೆಲ್ ಹೊಡಿತು ಅದು ಕನ್ಫರ್ಮ್ ಆಯಿತು ಸೆಟ್ ಆಯಿತು ಅಂತ ನೆಕ್ಸ್ಟ್ ಫ್ರೀ ಅಲಾರಮ್ ಸ್ಟಾರ್ಟ್ ಟೈಮ್ ಅಲಾರಮ್ ಸ್ಟಾರ್ಟ್ ಟೈಮ್ ಅಂದರೆ ನಿಮಗೆ ಎಷ್ಟು ಗಂಟೆಯಿಂದ ಅಲಾರಮ್ ಅಂದರೆ ಹೇಳುತ್ತಲ್ವಾ ಲೈಕ್ 20 20 ಎಕ್ಸಾಂಪಲ್ ನೀವು 15 ಮಿನಿಟ್ಸ್ಗೆ ಸೆಟ್ ಮಾಡಿರ್ತೀರಾ ಅದು 15 ಮಿನಿಟ್ಸ್ಗೆ ಎಷ್ಟು ಗಂಟೆಯಿಂದ ಹೇಳಬೇಕು ಬೆಳಗ್ಗೆ 5 ಗಂಟೆಯಿಂದನಾ ಬೆಳಗ್ಗೆ 6 ಗಂಟೆಯಿಂದನಾ ಆ ಥರ ಸೆಟ್ ಮಾಡ್ಬೋದು ಇದರಲ್ಲಿ 24 ಅವರ್ಸ್ ಫಾರ್ಮ್ಯಾಟ್ ಇರುತ್ತೆ ಸೊ ನೀವು ಸ್ವಲ್ಪ ನೋಡ್ಕೊಂಡು ಸೆಟ್ ಮಾಡಬೇಕು ಫೋರ್ ಅಲಾರ್ಮ್ ಎಂಡ್ ಟೈಮ್ ಅಲಾರಮ್ ಎಂಡ್ ಟೈಮ್ ಅಂದರೆ ಎಷ್ಟು ಟೈಮ್ ತನಕ ಹೇಳಬೇಕು ರಾತ್ರಿ 9 ಓ ಕ್ಲಾಕ್ ತನಕನ 10 ಓ ಕ್ಲಾಕ್ ತನಕನ 11 ಓ ಕ್ಲಾಕ್ ತನಕನ ಅಥವಾ 12 ಓ ಕ್ಲಾಕ್ ತನಕನ ಅಂತ ಸೊ ಇದೆಲ್ಲ ನಾನು ನಿಮಗೆ ತೋರ್ಸೋಕ್ಕೆ ಹೋಗಲ್ಲ ನೀವೇ ಸೆಟ್ ಮಾಡ್ಕೋಬೋದು ಇದರಲ್ಲಿ ಸೇಮ್ 24 ಅವರ್ಸ್ ಫಾರ್ಮ್ಯಾಟ್ ಇರುತ್ತೆ ಸೊ ನೀವು ಸ್ವಲ್ಪ ನೋಡ್ಕೊಂಡು ಸೆಟ್ಟಿಂಗ್ಸ್ ಮಾಡಬೇಕು ಓಕೆ ಸೊ ನೆಕ್ಸ್ಟ್ ಆಪ್ಷನ್ ಫೈವ್ ಟೈಮರ್ ಸ್ಪೀಚ್ ಪ್ರಾಂಪ್ಟ್ ಚೆಕ್ ಬಾಕ್ಸ್ ಚೆಕ್ ಟೈಮರ್ ಸ್ಪೀಚ್ ಪ್ರಾಂಪ್ಟ್ ಅಂದರೆ ಅದು ಮಾತಾಡಿ ಟೈಮ್ ಹೇಳುತ್ತೆ ಇವಾಗ ರೀಸೆಂಟ್ಲಿ ಇವಾಗ ಈ ಟ್ವಿಟರಲ್ಲೆಲ್ಲ ನೀವು ಕೇಳಿಸ್ಕೊಂಡಿರ್ಬೋದು 12:20 ಅಂತ ಒಂದು ಬೆಲ್ ಹೊಡೆದ್ಬಿಟ್ಟು ಹೇಳ್ತು ಅಲ್ವಾ ಆ ಥರ ಮಾತಾಡ್ಬಿಟ್ಟು ಹೇಳಬೇಕಾ ಬರೀ ಬೆಲ್ ಹೊಡಿಬೇಕಾ ಅಂತ ಸೊ ನಿಮಗೆ ಡಿಪೆಂಡ್ಸ್ ಆನ್ ಯು ನಿಮಗೆ ಬೇಕಾದ್ರೆ ಇದು ಚೆಕ್ ಮಾಡ್ಕೋಬೋದು ಅಥವಾ ಅನ್ಚೆಕ್ ಮಾಡ್ಕೋಬೋದು ನನಗಿದು ಬೇಕು ಅದಕ್ಕೆ ಚೆಕ್ ಮಾಡ್ಕೊಂಡಿದ್ದೀನಿ ರಿಮೈಂಡರ್ ಇಂಟರ್ವಲ್ ಇದನ್ನು ಸೇಮ್ ಅಂದರೆ ಎಷ್ಟು ಗಂಟೆಗೆ ನೀವು ಎಷ್ಟು ಗಂಟೆಗೆ ಒಂದ್ಸಲ ಅನೌನ್ಸ್ ಮಾಡಬೇಕು ಅಂತ ಸೊ ನಿಮಗೆ ಇವಾಗ ಅಲಾರಾಮ್ ಇಂಟರ್ವಲ್ ಮತ್ತು ರಿಮೈಂಡರ್ ಇಂಟರ್ವಲ್ ಎರಡೂ ಸೇಮ್ ಇರಬೇಕು ನೋಡಿ ಫೋರ್ ಅಲಾರ್ಮ್ ಎಂಡ್ ಟೈಮ್ ಸೊ ಅಲಾರಾಮ್ ಇಂಟರ್ವಲಲ್ಲಿ ನೀವು 10 ಮಿನಿಟ್ಸ್ ಇಟ್ಟರೆ ರಿಮೈಂಡರ್ ಇಂಟರ್ವಲಲ್ಲಿ ನಿಮ್ಮ 10 ಮಿನಿಟ್ಸ್ ಇಡಬೇಕು ಆಯಿತಾ ಆವಾಗಲೇ ಅದು ಕ್ಲೀನಾಗಿ ವರ್ಕ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಸಿಕ್ಸ್ ರಿಮೈಂಡರ್ ಸೆವೆನ್ ಟೈಮರ್ ವೈಬ್ರೇಷನ್ ಪ್ರಾಂಪ್ಟ್ ಚೆಕ್ ಬಾಕ್ಸ್ ಚೆಕ್ ವೈಬ್ರೇಷನ್ ಟೈಮರ್ ಹೇಳುವಾಗ ವೈಬ್ರೇಷನ್ ಆಗಬೇಕಾ ಆಗಬಾರ್ದಾ ಅಂತ ಅದು ಲೈಟ್ ವೈಬ್ರೇಷನು ಅದು ಆದ್ರೂ ನಿಮಗೆ ಗೊತ್ತಾಗಲ್ಲ ಬಟ್ ನಿಮಗೆ ಆಗಬೇಕಾ ಆಗಬಾರ್ದು ಅಂತ ನೀವು ಸೆಟ್ ಮಾಡ್ಕೋಬೋದು ಚೆಕ್ ಅನ್ ಚೆಕ್ ಮಾಡ್ಕೋಬೋದು ಟೈಮರ್ ಸೌಂಡ್ ಪ್ರಾಂಪ್ಟ್ ಚೆಕ್ ಬಾಕ್ಸ್ ಚೆಕ್ ಟೈಮರ್ ಸೌಂಡ್ ಅಂದರೆ ಅದು ಬೆಲ್ ಹೊಡೆದ್ಬಿಟ್ಟು ಹೇಳುತ್ತೆ ಅಥವಾ ಹಾಫ್ ಆನ್ ಅವರ್ಗೆ ಮತ್ತು ಒನ್ ಅವರ್ಗೆ ಕುಕ್ 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 ಅಂತ ಹೇಳುತ್ತೆ ಸೊ ಅದು ಸೌಂಡ್ ಬೇಕಾ ಬರೀ ಹೇಳಬೇಕಾ ಅಂತ ನೆಕ್ಸ್ಟ್ ಮ್ಯಾನೇಜ್ ಟೈಮರ್ ಇದೆಲ್ಲ ತುಂಬ ನನಗೇನು ಗೊತ್ತಿಲ್ಲ
ಇದು ಅಷ್ಟೇನು ಸರಿಯಾಗಿ ವರ್ಕ್ ಬೇರೋ ಆಗಲ್ಲ. ಸೊ ತೋರ್ಸಕ್ಕೆ ಹೋಗಲ್ಲ. ಇದನ್ನು ಸೇಮ್ ಅಷ್ಟು ಏನು ವರ್ಕ್ ಆಗಲ್ಲ. ಸೊ ಇದನ್ನ ಏನು ಮಾಡಕ್ ಹೋಗ್ಬಿಡಿ. ಸೊ ಬ್ಯಾಕ್ ಅಷ್ಟೇ ಇಲ್ಲಿರೋದು. ಬ್ಯಾಕ್ ಬರ್ತೀನಿ. ರೀಡಿಂಗ್ ಮೋಡ್ ಸೆಟ್ಟಿಂಗ್ಸ್. ರೀಡಿಂಗ್ ಮೋಡ್ ಅಂದರೆ ಅದು ರೀಡ್ ಮಾಡೋಕ್ಕೆ ಬೇರೆ ಮೋಡ್ ಇದೆ. ಬಟ್ ಇವಾಗ ಸದ್ಯಕ್ಕೆ ಅದು ಸ್ವಲ್ಪ ವರ್ಕ್ ಆಗ್ತಾ ಇಲ್ಲ. ಇವಾಗ ಇದು ಹೊಸ ಫೀಚರ್ ಬಂದಿದೆ ಹೊಸ ಅಪ್ಡೇಟಲ್ಲಿ. ನಾನು ಅದನ್ನು ಶೇರ್ ಮಾಡ್ತೀನಿ, ಡಿಸ್ಕ್ರಿಪ್ಷನ್ಗೆ ಹಾಕ್ತೀವಿ. ಸೊ ನೆಕ್ಸ್ಟ್ ಅದು ಇವಾಗ ತೋರ್ಸೋಕ್ಕೆ ಹೋಗಲ್ಲ, ತುಂಬ ಸ್ವಲ್ಪ ಕಾಂಪ್ಲಿಕೇಟೆಡ್ ಇದೆ. ಪ್ಲಸ್ ಅದು ವರ್ಕು ಬೇರೆ ಆಗ್ತಾ ಇಲ್ಲ, ನಾನು ನೋಡಿದೆ. ನೆಕ್ಸ್ಟ್ ಆಟೋಮ್ಯಾಟಿಕ್ಲಿ ರನ್ನಿಂಗ್ ಪ್ಲಗಿನ್ಸ್. ಅಂದರೆ ಪ್ಲಗಿನ್ಸ್ ಇರುತ್ತೆ ಜಾಸ್ತಿ ಇರುತ್ತೆ, ಅದನ್ನು ನಿಮಗೆ ಆಮೇಲೆ ತೋರಿಸ್ತೀನಿ. ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್ಸಲ್ಲಿ ನಿಮಗೆ ಯೂಟ್ಯೂಬಲ್ಲಿ ಸ್ಕಿಪ್ ಆ್ಯಡ್ ಮಾಡೋಕ್ಕೆ, ಪ್ಲೇ ಸ್ಟೋರ್ ಓಪನ್ ಮಾಡೋಕ್ಕೆ ಆ ಥರ ಎಲ್ಲ ತುಂಬ ಜಾಸ್ತಿ ಇರುತ್ತೆ. ಅದಾಗದೇ ಸ್ಕಿಪ್ ಆ್ಯಡ್ ಎಲ್ಲ ಮಾಡುತ್ತೆ. ಸೊ CSR ತುಂಬ ಅಡ್ವಾನ್ಸ್ಡ್ ಆ್ಯಪು, ಅದಕ್ಕೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದರಲ್ಲಿ ನನ್ನ ಹತ್ರ ಒಂದೇ ಒಂದು ಪ್ಲಗಿನ್ ಇದೆ, skipad.ppk. ಅಂದರೆ ಅದು ಆಟೋಮ್ಯಾಟಿಕ್ಲಿ ಆನ್ ಆಗಬೇಕಾ ಅಂತಷ್ಟೇ. ಅದು ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ. ನಾನು ನಿಮಗೆ ಅದೆಲ್ಲ ರೆಕಮೆಂಡ್ ಮಾಡಲ್ಲ, ನೀವೇ ಎಕ್ಸ್ಟೆನ್ಷನ್ಸ್ ಹೋಗಿಬಿಟ್ಟು ಅಲ್ಲಿಂದ ಎನೇಬಲ್ ಮಾಡಿದ್ರೆ ನೆಕ್ಸ್ಟ್ ಟೈಮಿಂದ ಅದು ಏನಾದರೂ ಆ್ಯಡ್ ಬಂದರೆ ಅದಾಗದೇ ಸ್ಕಿಪ್ ಆಗುತ್ತೆ. ಸ್ಕಿಪ್ ಆ್ಯಡ್ ಮೇಲೆ ಕ್ಲಿಕ್ ಮಾಡುತ್ತೆ, ಕ್ಯಾನ್ಸಲ್ ಅಷ್ಟೇ ಇರೋದಿಲ್ಲಿ. ಸ್ಕೆಡ್ಯೂಲ್ ಟಾಸ್ಕ್ಸ್ ಅಂದರೆ ಇದು ಏನೇನು ಮಾಡಬೇಕು, ಹೆಂಗೆಂಗೆ ಮಾಡಬೇಕು ಅಂತ. ಇದನ್ನು ಸ್ವಲ್ಪ ಇವಾಗ ಚೈನೀಸಲ್ಲಿದೆ. ಸೊ ಇದು ನಾನು ತೋರಿಸಲ್ಲ. ನಾನು ಮ್ಯಾನೇಜ್ ರಿಸೋರ್ಸಸ್ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು. ಸೊ ಇವಾಗ ನಿಮಗೆ ಜಾಸ್ತಿ ಸೌಂಡ್ ಥೀಮ್ಸ್ ಎಲ್ಲ ನೀವು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಡೌನ್ಲೋಡ್ ಮಾಡಿರ್ತೀರ, ಆಮೇಲೆ ಅದು ಡಿಲೀಟ್ ಮಾಡೋ ಹೆಂಗೆ ಅಂತ ಗೊತ್ತಿರಲ್ಲ ನಿಮಗೆ. ಸೊ ನೀವೇನು ಮಾಡಬೇಕಂದ್ರೆ CSR ಓಪನ್ ಮಾಡಿಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗಿಬಿಟ್ಟು ಅಲ್ಲಿ ಮ್ಯಾನೇಜ್ ರಿಸೋರ್ಸಸ್ ಸಿಗುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿಂದ ಸ್ಕ್ಯಾನ್ ಮಾಡ್ಬೋದು ಎಲ್ಲ ರಿಸೋರ್ಸ್. ನಿಮ್ಮ ಹತ್ರ ಏನೇನಿದೆ ಇಂಟರ್ನಲ್ SD ಕಾರ್ಡ್ ಎಲ್ಲ ಸ್ಕ್ಯಾನ್ ಮಾಡುತ್ತೆ, ಅಲ್ಲಿಂದ ನೀವು ಇದಕ್ಕೆ ಇಂಪೋರ್ಟ್ ಮಾಡ್ಕೋಬೋದು. ಮ್ಯಾನೇಜ್ ಜೆಸ್ಟರ್ಸ್ ಅಂದರೆ ಎರಡು ಮೂರು ಜೆಸ್ಟರ್ಸ್ಗಳಿರುತ್ತೆ, ಅದನ್ನು ನೀವು ಡಿಲೀಟ್, ಸೆಲೆಕ್ಟ್, ಆಲ್, ಬ್ಯಾಕಪ್ ಎಲ್ಲ ತೊಗೋಬೋದು. ಪ್ಲಗ್ಇನ್ಸು ಅಷ್ಟೇ. ಟೂಲ್ಸ್ ಇದು ಸರಿಯಾಗಿ ವರ್ಕ್ ಆಗಲ್ಲ, ಸೊ ಇದು ಬೇಕೇ ನಾನು ತೋರಿಸಲ್ಲ. ಸೌಂಡ್ ಥೀಮ್ಸ್ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡೋಕ್ಕಂತ ಇನ್ಸ್ಟಾಲ್ ಮಾಡ್ಕೊಂಡಿರ್ತೀರ, ಬಟ್ ನಿಮಗೆ ಗೊತ್ತಾಗಲ್ಲ ಯಾವುದು ಹೆಂಗೆ ವರ್ಕ್ ಮಾಡುತ್ತೆ ಅಂತ. ಸೊ ಇದನ್ನು ನಿಮಗೆ ಇಷ್ಟ ಆಗಿರಲ್ಲ, ಇಲ್ದಮ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಹತ್ರ ಏನೇನು ಸೌಂಡ್ ಥೀಮ್ಸ್ ಇದೆ ಅದೆಲ್ಲ ತೋರಿಸುತ್ತೆ. ಅದ್ರ ಮೇಲೆ ಆಮೇಲೆ ನೀವು ಯಾವ್ದಾದ್ ಬೇಡ ಅದೆಲ್ಲ ಚೆಕ್ ಮಾಡಿಬಿಟ್ಟು ಸೆಲೆಕ್ಟ್ ಆಲ್ ಎಲ್ಲನೂ ಇದು ಮಾಡ್ಬೋದು, ಡಿಲೀಟ್ ಮಾಡ್ಬೋದು ಅಷ್ಟೇ. ಸೊ ಬ್ಯಾಕ್ ಬರ್ತೀನಿ. ಕಸ್ಟಮ್ ಲೇಬಲ್ಸ್ ಅಂದರೆ ಇದು ಸ್ವಲ್ಪ ಏನಾದರೂ ನಿಮಗೆ ಗೊತ್ತಾಗಲ್ಲ, ಅನ್ಲೇಬಲ್ ಬಟನ್ಸ್ ಎಲ್ಲ ಇರುತ್ತೆ, ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅದೆಲ್ಲ ನೀವು ಕ್ಲಿಯರ್ ಮಾಡ್ಬೋದು. ಫೈಲ್ ಮ್ಯಾನೇಜರ್ ಸ್ಟೋರ್ ಆಗಿರುತ್ತೆ, ಅದ್ರ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೋಡಿ. ನಾನು ನಿಮಗೆ ಟೈಮರ್ ಬಗ್ಗೆ ಹೇಳಿದೆ ಅಲ್ವಾ, ಇವಾಗ ನೋಡಿ ಸೌಂಡ್ ಬಂತು 12:30 ಅಂತ ಹೇಳ್ತಲ್ವಾ, ಈ ಥರ ಟೈಮರ್ ವರ್ಕ್ ಆಗುತ್ತೆ. ಸೊ ಇದೆಲ್ಲ ನೀವು ಸೆಲೆಕ್ಟ್ ಆಲ್ ಮಾಡಿಬಿಟ್ಟು ಡಿಲೀಟ್ ಮಾಡ್ಬೋದು. ನೋಡಿ 50 ಐಟಮ್ಸ್ ಇತ್ತು, ಎಲ್ಲ ಡಿಲೀಟ್ ಆಯಿತು. ನೆಕ್ಸ್ಟ್ 5 manage custom label, 5 manage custom, 6 manage the clipboard. Manage clipboard. Clipboard ಅಂದ್ರೆ CSR ದು ಒಂದು ಕ್ಲಿಪ್ಬೋರ್ಡ್ ಇರುತ್ತೆ. Gboard ದು ಅಂದ್ರೆ ನಾವು ಏನೇನು ಕಾಪಿ ಮಾಡಿರ್ತೀವಿ ಅದೆಲ್ಲ ಅಲ್ಲಿ ಸ್ಟೋರ್ ಆಗಿರುತ್ತೆ. 7 manage your favorite items. Manage your favorite items ಅಂದ್ರೆ ನೀವು ಫೇವರೇಟ್ಸ್ ಅಲ್ಲಿ ಏನೇನು ಹಾಕಿರ್ತೀರ ಅದೆಲ್ಲ. 8 manage timer. ಟೈಮರು ಮ್ಯಾನೇಜ್ ಮಾಡ್ಬೋದು, ಜಾಸ್ತಿ ಟೈಮರ್ಸ್ ಡೌನ್ಲೋಡ್ ಮಾಡ್ಕೊಂಡಿದ್ರೆ. 9 hotkey management. Hotkey ಅಂದ್ರೆ ನೀವು ಕೀಬೋರ್ಡ್, ಎಕ್ಸ್ಟರ್ನಲ್ ಕೀಬೋರ್ಡ್ ಅಲ್ಲಿ ಥೀಮ್ಸ್ ಸಿಗುತ್ತೆ ಇದರಲ್ಲಿ, ಡೌನ್ಲೋಡ್ ಅಡಿಷನಲ್ ರಿಸೋರ್ಸ್ ಅಲ್ಲಿ ನಿಮ್ಗೆ ತೋರಿಸ್ತೀನಿ, ಅದನ್ನು ನೋಡ್ಬೋದು. ಬ್ಯಾಕಪ್ಸು ಮ್ಯಾನೇಜ್ ಮಾಡ್ಬೋದು, ನೀವು ಏನಾದರೂ ಬ್ಯಾಕಪ್ ಮಾಡಿದರೆ ಡಿಲೀಟ್, ಸೆಲೆಕ್ಟ್ ಆಲು ಅದನ್ನು ಬ್ಯಾಕಪ್ ಮಾಡ್ಬೋದು. ಸೊ ಇಲ್ಲಿ ಅಷ್ಟೇ ಇರೋದು, ಬ್ಯಾಕ್ ಮಾಡ್ತೀನಿ. ಆಕ್ಷನ್ ಸೆಟ್ಟಿಂಗ್ಸ್ ನಾನು ನಿಮಗೆ 5th to 12th ತೋರಿಸಿದ್ದೀನಿ. ಅದನ್ನ ಹೋಮ್ ಅವರು ಬ್ಯಾಕ್ನ ಸಿಂಗಲ್ ಟ್ಯಾಪ್ ಮಾಡೋದು, ಆಮೇಲೆ ಸಿಂಗಲ್ ಟ್ಯಾಪ್ ಮೆನ್ಯು ಆಪ್ಷನ್ ಅಂದರೆ ನೀವು ಮೆನ್ಯು ತೊಗೊಂಡು ಅಲ್ಲಿ ಪ್ರೋಗ್ರಾಮ್ ಸೆಟ್ಟಿಂಗ್ಸ್ ಎಲ್ಲ ಸಿಗುತ್ತಲ್ಲ ಅದೆಲ್ಲ ಸಿಂಗಲ್ ಟ್ಯಾಪ್ ಇರಬೇಕಾ ಅಂತ ಅಷ್ಟೇ ಇಲ್ಲಿರೋದು. ರಿಮೆಂಬರ್ ದ ಫೋಕಸ್ ಪೊಸಿಷನ್ ಇರುತ್ತೆ ಅಷ್ಟೇ. ಇದು ತೋರಿಸಿದ್ದೀನಿ ನಿಮಗೆ ಲಾಸ್ಟ್ ಟ್ಯುಟೋರಿಯಲಲ್ಲಿ.
ಪವರ್ ಸೆಟ್ಟಿಂಗ್ಸ್, ಇದರಲ್ಲಿ ಪವರ್ ಸೇವಿಂಗ್ ಮೋಡ್ ಮತ್ತು ಇನ್ನೊಂದು ಚೈನೀಸಲ್ಲಿದೆ. ಅದು ಏನು ಮಾಡೋಕೆ ಹೋಗಬೇಡಿ. ಪವರ್ ಸೇವಿಂಗ್ ಮೋಡ್ ಆನ್ ಮಾಡಿದ್ರೆ ಸ್ವಲ್ಪ ಫೋನಲ್ಲಿ ಪ್ರಾಬ್ಲಮ್ ಬಂದುಬಿಡುತ್ತೆ, ಸಿ ಎಸ್ ಆರ್ ಸರಿಯಾಗಿ ಯೂಸ್ ಆಗೋಲ್ಲ. ಸೊ ಇದನ್ನ ಏನು ಮಾಡೋಕೆ ಹೋಗಬೇಡಿ. ಮೆನ್ಯೂ ಸೆಟ್ಟಿಂಗ್ಸ್, ಮೆನ್ಯೂ ಸೆಟ್ಟಿಂಗ್ಸ್ ಅಂದರೆ ನಾವು ಇವಾಗ ಮೇನ್ ಮೆನ್ಯೂ, ಆ್ಯಕ್ಷನ್ ಮೆನ್ಯೂ ಎಲ್ಲ ಕಸ್ಟಮೈಸ್ ಮಾಡ್ಕೋಬೋದು, ನಮ್ಗೆ ಇಷ್ಟ ಬಂದಂಗೆ ಮಾಡ್ಕೋಬೋದು. ಸೊ ಆ್ಯಕ್ಷನ್ ಮೆನ್ಯೂ ನೀವು ಕಸ್ಟಮೈಸ್ ಮಾಡೋಕ್ಕಾಗಲ್ಲ, ಅದು ಹೆಂಗಿರುತ್ತೆ ಹಾಗೆ ಇರಬೇಕು. ಒಂದ್ಸಲ ನಿಮ್ಗೆ ಕ್ಲಿಕ್ ಮಾಡಿ ತೋರಿಸ್ತೀನಿ. ಮೇನ್ ಮೆನ್ಯೂ ಮಾತ್ರ ನೀವು ಕಸ್ಟಮೈಸ್ ಮಾಡ್ಕೋಬೋದು. ಯೂಸ್ ಮಲ್ಟಿ ಕಾಲಮ್ ಮೆನ್ಯೂ, ಚೆಕ್ ಬಾಕ್ಸ್ ಅನ್ ಚೆಕ್ ಅಂದರೆ ಕಾಲಮ್ಸ್, ರೋಸ್ ಆ್ಯಂಡ್ ಕಾಲಮ್ಸ್ ಬೇಕಾ ಇಲ್ಲ ಲೈನಾಗಿ ಬೇಕಾ ಅಂತ. ಇದು ನನಗೆ ಬೇಕಾಗಿಲ್ಲ ರೋಸ್ ಆ್ಯಂಡ್ ಕಾಲಮ್, ಸೊ ಅನ್ ಚೆಕ್ ಮಾಡಿದ್ದೀನಿ. ನಿಮ್ಮ ಇಷ್ಟ, ನೀವು ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಮೇನ್ ಮೆನ್ಯೂನ ಕಸ್ಟಮೈಸ್ ಮಾಡ್ಬೋದು. ಮಲ್ಟಿ ಕಾಲಮ್ ಮೆನ್ಯೂನನ್ನು ಕಸ್ಟಮೈಸ್ ಮಾಡ್ಬೋದು. ಇದು ಫ್ಲೋಟಿಂಗ್ ಮೆನ್ಯೂ ಬೇಡ, ತುಂಬ ಕಷ್ಟ ಆಗುತ್ತೆ ಆಮೇಲೆ ನಿಮ್ಗೆ ಯೂಸ್ ಮಾಡೋಕ್ಕೆ, ಅದು ಹಂಗೆ ಇರಲಿ. ಇದು ಅದರ ಸೆಟ್ಟಿಂಗ್ಸು, ಅದು ತೋರ್ಸೋಕೆ ಹೋಗಲ್ಲ. ಕಸ್ಟಮೈಸ್ ಮೇನ್ ಮೆನ್ಯೂ ಅಲ್ಲಿ ಹೆಂಗೆ ಕಸ್ಟಮೈಸ್ ಮಾಡೋದು ಅಂತ ನಿಮ್ಗೆ ತೋರಿಸ್ತೀನಿ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದೆ. ಇವಾಗ ಲೆಫ್ಟ್ ರೈಟ್ ಸ್ವೈಪ್, ನನ್ನ ಹತ್ರ ಏನೇನು ಮೆನ್ಯೂ ಮೇನ್ ಮೆನ್ಯೂ ಅಲ್ಲಿ ಏನೇನಿದೆ ಅದೆಲ್ಲ ತೋರಿಸುತ್ತೆ. ಆ್ಯಡ್, ಆ್ಯಡ್ ಮಾಡ್ಬೋದು ಏನಾದರೂ ಐಟಮ್ಸ್ ನಿಮಗೆ ಬೇಕಾಗಿದ್ದು ಯೂಸ್ಫುಲ್ ಆಗಿರೋದು. ಡಿಫಾಲ್ಟ್ ಹೆಂಗಿತ್ತು ಡಿಫಾಲ್ಟ್ ಹಾಗೆ ಮಾಡ್ಕೋಬೋದು. ರೀಡ್ ದ ಹೋಲ್ ಸ್ಕ್ರೀನ್, ಇದೆಲ್ಲ ನಾನು ಕಸ್ಟಮೈಸ್ ಆಲ್ರೆಡಿ ಮಾಡ್ಕೊಂಡಿದ್ದೀನಿ, ಅದು ಬೇರೆ ಥರ ಇರುತ್ತೆ. ನಾನು ಕಸ್ಟಮೈಸ್ ಮಾಡ್ಕೊಂಡು ರೀಡ್ ದ ಹೋಲ್ ಸ್ಕ್ರೀನ್, ಇದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿದ್ರೆ ಇವಾಗ ಮೂವ್ ಅಪ್, ಮೂವ್ ಡೌನ್, ಆಮೇಲೆ ಡಿಲೀಟ್ ಇರುತ್ತೆ. ಅಂದರೆ ಅದು ಮೆನ್ಯೂ ಆಪ್ಷನ್ ಮಾತ್ರ ಡಿಲೀಟ್ ಆಗುತ್ತೆ. ಮೂವ್ ಅಪ್, ಮೂವ್ ಡೌನ್, ಡಿಲೀಟ್, ಅಷ್ಟೇ. ಮೂವ್ ಅಪ್ ಅಂದರೆ ಮೇಲೆ ಒಂದು ಐಟಮ್ ಮೇಲೆ ಹೋಗುತ್ತೆ, ಮೂವ್ ಡೌನ್ ಅಂದರೆ ಅದ್ರ ನೆಕ್ಸ್ಟ್ ಕೆಳಗಡೆ ಬರುತ್ತೆ. ಆ ಥರ ನಿಮ್ಗೆ ಹೆಂಗೆ ಬೇಕು ಹಾಗೆ ಇದು ಮಾಡ್ಬೋದು. ಆ ಥರನೇ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ಹೊಸ ಏನೇನು, ಒಂದು ನಿಮಿಷ ಸೆಲೆಕ್ಟ್ ಆ್ಯಡ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಅದು ಸ್ವೈಪ್ ಅಪ್ಪು, ಸ್ವೈಪ್ ಲೆಫ್ಟು, ಸ್ವೈಪ್ ರೈಟು, ಲಾಂಗ್ ಪ್ರೆಸ್ಸು, ಕಟ್ಟನ್ನು ಅದೆಲ್ಲ ಬರುತ್ತೆ. ನಿಮ್ಗೆ ಯಾವ್ದು ಬೇಕು ಅದನ್ನು ಆ್ಯಡ್ ಮಾಡ್ಕೋಬೋದು. ಸೊ ಬ್ಯಾಕ್ ಮಾಡ್ತೀನಿ. ಸೊ ಇಲ್ಲ ಅಷ್ಟೇ ಇರೋದು, ಇನ್ನೊಂದ್ಸಲ ಬ್ಯಾಕ್. ಓಕೆ, ಸೊ ನೆಕ್ಸ್ಟ್ ಅದರ್ ಸೆಟ್ಟಿಂಗ್ಸ್. ಅದರ್ ಸೆಟ್ಟಿಂಗ್ಸ್ ಅಲ್ಲಿ ಏನೇನಿದೆ ನೋಡ್ಕೊಬಿಡೋಣ. ಎನೇಬಲ್ ಆಟೋ ಅಪ್ಡೇಟರ್, ಇದು ಚೆಕ್ ಇದ್ದರೆ ನಿಮ್ಗೆ ಏನಾಗುತ್ತೆ ಅಂದರೆ ಏನಾದರೂ ಅಪ್ಡೇಟ್ ಬಂದರೆ ನಿಮಗೆ ಸಿ ಎಸ್ ಆರ್ ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಸಿ ಎಸ್ ಆರ್ ಓಪನ್ ಮಾಡಿದ ತಕ್ಷಣ ನ್ಯೂ ಅಪ್ಡೇಟ್ ಅವೈಲಬಲ್, ಡೌನ್ಲೋಡ್ ಮಾಡ್ಕೊಳ್ತೀರಾ ಅಂತ ತೋರಿಸುತ್ತೆ. ಇದು ನಿಮಗೆ ಡಿಪೆಂಡ್ಸ್, ನಿಮಗೆ ಬೇಕಾದ್ರೆ ಚೆಕ್ ಮಾಡ್ಕೋಬೋದು. ಇಲ್ಲಿಂದ ಕಾಮೆಂಟ್ರಿ ಸ್ಕ್ರೀನ್ ರೀಡರ್ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿಂದ ನಾನು ಡೌನ್ಲೋಡ್ ಮಾಡೋಕೆ ರೆಕಮೆಂಡ್ ಮಾಡಲ್ಲ. ನೆಕ್ಸ್ಟ್ ಲೇಬಲ್ ಶೇರಿಂಗ್, ಲೇಬಲ್ ಶೇರಿಂಗ್ ಅಂದರೆ ಶೇರ್ ಮಾಡೋದು, ಅದು ಸ್ವಲ್ಪ ಕಾಂಪ್ಲಿಕೇಟೆಡ್ ಪ್ಲಸ್ ಅದು ಇವಾಗ ಚೈನೀಸಲ್ಲಿದೆ. For use the custom dictionary, restart required to apply. Checkbox unchecked. ಇದನ್ನು ಚೈನೀಸ್ ಅಲ್ಲಿದೆ, ಸೊ ಇದನ್ನು ತೋರ್ಸಕ್ಕೆ ಹೋಗಲ್ಲ ನಾನು. Other settings. ಸೊ ಇಲ್ಲ ಅಷ್ಟೇ ಇರೋದು. ಬ್ಯಾಕ್, ಬ್ಯಾಕ್ ಅಡ್ವಾನ್ಸ್ ಸೆಟ್ಟಿಂಗ್, ಸೆಟ್ ಮೆನ್ಯು ಸೆಟ್ಟಿಂಗ್, 11-12 ಬ್ಯಾಕ್ ಅಪ್ ಅಂಡ್ ರಿಸ್ಟೋರ್ ಸೆಟ್ಟಿಂಗ್. ಬ್ಯಾಕ್ ಅಪ್ ಅಂಡ್ ರಿಸ್ಟೋರ್ ಸೆಟ್ಟಿಂಗ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಬ್ಯಾಕ್ ಅಪ್ ಅಂಡ್ ರಿಸ್ಟೋರ್ ಸೆಟ್ಟಿಂಗ್, ಬ್ಯಾಕ್ ಅಪ್ ಒನ್ ಬ್ಯಾಕ್ ಅಪ್ ಸೆಟ್ಟಿಂಗ್ಸ್. ಬ್ಯಾಕ್ ಅಪ್ ಸೆಟ್ಟಿಂಗ್ಸ್ ಅಂದರೆ ನಿಮ್ಮ ಹತ್ರ ಎಕ್ಸಾಂಪಲ್ ನೀವು ಈ ಸಿ ಎಸ್ ಆರ್ನ ಡಿಲೀಟ್ ಮಾಡಿಬಿಟ್ಟು ಹೊಸ ಸಿ ಎಸ್ ಆರ್ ಹಾಕ್ಕೋಬೇಕಂತ ಇರ್ತೀರಾ, ಅದಕ್ಕೆ ನೀವು ಇನ್ನೂ ಫಸ್ಟಿಂದ ಸೆಟ್ಟಿಂಗ್ಸ್ ಮಾಡಬೇಕು ಹೊಸದು ಹಾಕ್ಕೊಂಡ್ರೆ. ಸೊ ನೀವು ಏನು ಮಾಡ್ಬೋದು ಅಂದರೆ ಸಿ ಎಸ್ ಆರ್ ಓಪನ್ ಮಾಡಿಬಿಟ್ಟು ಅಡ್ವಾನ್ಸ್ ಸೆಟ್ಟಿಂಗ್ಸ್ ಹೋಗ್ಬಿಟ್ಟು ಅಲ್ಲಿ ಬ್ಯಾಕಪ್ ಆ್ಯಂಡ್ ರಿಸ್ಟೋರ್ ಸೆಟ್ಟಿಂಗ್ಸ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕಪ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬ್ಯಾಕಪ್ ಸೆಟ್ಟಿಂಗ್ ವಿಲ್ ಓವರ್ರೈಡ್ ದ ಲಾಸ್ಟ್ ಬ್ಯಾಕಪ್ ಅಂತ ಬರುತ್ತೆ. ಎರಡು ಸಲ ನೀವು ಓಕೆ ಓಕೆ ಬರುತ್ತೆ, ಎರಡು ಡೈಲಾಗ್ ಬಾಕ್ಸಲ್ಲಿ ನೀವು ಓಕೆ ಓಕೆ ಪ್ರೆಸ್ ಮಾಡಬೇಕು, ಅವಾಗ ನಿಮ್ಮ ಸೆಟ್ಟಿಂಗ್ಸ್ ಬ್ಯಾಕಪ್ ಆಗುತ್ತೆ. ಆಮೇಲೆ ನೀವು ಹೊಸ ಸಿ ಎಸ್ ಆರ್ ಇನ್ಸ್ಟಾಲ್ ಮಾಡಿದ್ಮೇಲೆ ರಿಸ್ಟೋರ್ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಅಲ್ಲಿನೂ ಎರಡು ಡೈಲಾಗ್ ಬಾಕ್ಸ್ ಬರುತ್ತೆ, ಅದು ಎರಡು ಸಲ ಇದು ಮಾಡಿದ್ರೆ ಅದು ನೀವು ಏನೇನು ಸೆಟ್ಟಿಂಗ್ಸ್ ಮಾಡ್ಕೊಂಡಿರ್ತೀರ ಅದೆಲ್ಲ ಈ ಹೊಸ ಸಿ ಎಸ್ ಆರ್ಗೆ ಬಂದುಬಿಡುತ್ತೆ. ಸೊ ಇದ್ರ ಅಷ್ಟೇ ಇದ್ರ ಯೂಸು. ಸೊ ಬ್ಯಾಕ್ ಮಾಡ್ತೀನಿ. ಇಲ್ಲ ಅಷ್ಟೇ ಇರೋದು. 11-12 backup and restore, 13 cloud backup. Cloud backup, ಇದೂ ಚೈನೀಸ್ ಅಲ್ಲಿದೆ, ಸೊ ಇದು ತೋರಿಸಲ್ಲ. Navigate up button. ಸೊ ಇಲ್ಲಿ ಅಷ್ಟೇ ಇರೋದು, ಅಡ್ವಾನ್ಸ್ ಸೆಟ್ಟಿಂಗ್ಸ್ ಫುಲ್ ಕಂಪ್ಲೀಟ್ ಆಗಿದೆ. ಬ್ಯಾಕ್ ಮಾಡ್ತೀನಿ. Commentary screen reader, 6 notification, 7-8 extensions. Extensions, extensions ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಹತ್ರ ಏನೇನು ಎಕ್ಸ್ಟೆನ್ಷನ್ಸ್ ಇರುತ್ತೆ ಅದೆಲ್ಲ ತೋರಿಸುತ್ತೆ. ಎಕ್ಸಾಂಪಲ್ ಎಕ್ಸ್ಟೆನ್ಷನ್ಸ್, ಎಕ್ಸ್ಟೆನ್ಷನ್ಸ್, ಎಂಟರ್ ಕೀವರ್ಡ್ ಟೆಕ್ಸ್ಟ್ ಬಾಕ್ಸ್, ಎಡಿಟ್. ಇವಾಗ ನೋಡಿ, ನನ್ನ ಹತ್ರ ಸ್ಕಿಪ್ ಆ್ಯಡ್ ಡಾಟ್ ಪಿ ಪಿ ಕೆ ಇದೆ. ಇದು ಹೆಂಗೆ ವರ್ಕ್ ಮಾಡುತ್ತೆ ಅಂದರೆ ಯೂಟ್ಯೂಬಲ್ಲಿ ನೀವು ಏನಾದರೂ ವೀಡಿಯೋ ನೋಡ್ತಾ ಇರ್ತೀರ, ಅದು ಸ್ಕಿಪ್ ಆ್ಯಡ್ ಬಂದರೆ ಅದಾಗುತ್ತೆ, ಸ್ಕಿಪ್ ಆಗುತ್ತೆ ಆ್ಯಡ್.
ಸೊ ನೆಕ್ಸ್ಟ್ ಎಕ್ಸ್ಟೆನ್ಷನ್ಸ್ ನೀವು ಇದಕ್ಕೆ ಬೇರೆ ಬೇರೆ ಆ್ಯಡ್ ಸ್ಕಿಪ್ ಅಂತೆ ಅದು ಆ್ಯಪ್ಸ್ ಎಲ್ಲ ಇನ್ಸ್ಟಾಲ್ ಮಾಡ್ಕೊಳ್ತೀರಾ, ಇದು ಸಿ ಎಸ್ ಆರ್ ಅಲ್ಲಿನೇ ಇದೆ. ಸೊ ಎಕ್ಸ್ಟೆನ್ಷನ್ ಅಷ್ಟೇನಿಲ್ಲ. ಸೊ ಬ್ಯಾಕ್ ಮಾಡ್ತೀನಿ, ಇದು ಪ್ಲಗ್ಇನ್ಸ್ ಆ್ಯಂಡ್ ಟೂಲ್ಸ್, ಇದು ಆಮೇಲೆ ತೋರಿಸ್ತೀನಿ ನಿಮಗೆ. ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ, ಓಕೆ ಸಾರಿ, ಸೊ ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ನೀವೇನೇನು ಡೌನ್ಲೋಡ್ ಮಾಡ್ತೀರಾ ಅದೆಲ್ಲ ಇಲ್ಲಿ ತೋರಿಸುತ್ತೆ. ಇಲ್ಲಿಂದ ನೀವು ಡಿಲೀಟು ಅಥವಾ ಇನ್ನೊಂದ್ಸಲ ಇಂಪೋರ್ಟ್ ಮಾಡ್ಕೋಬಹುದು. ಕಾಮೆಂಟರಿ ಸ್ಕ್ರೀನ್ ರೀಡರ್ ನಾನು ಇಲ್ಲಿಂದ ಡೌನ್ಲೋಡ್ ಮಾಡ್ಬೋದು, ಬಟ್ ನಾನು ರೆಕಮೆಂಡ್ ಮಾಡಲ್ಲ. ಇಲ್ಲಿಂದ ಓಪನ್ ಅನ್ ಆ್ಯಪ್ ಅಂದರೆ ಓಪನ್ ಅನ್ ಆ್ಯಪ್ ಆ್ಯಪ್ ಓಪನ್ ಮಾಡೋಕ್ಕೆ ನೀವು ಇದು ಡೌನ್ಲೋಡ್ ಮಾಡ್ಕೋಬಹುದು. ಇದ್ರ ಮೇಲೆ ಕ್ಲಿಕ್ ಮಾಡಿ, ಒಂದ್ಸಲ ನಿಮ್ಗೆ ತೋರಿಸ್ತೀನಿ ಬ್ರೀಫ್ ಆಗಿ. ಇದೆಲ್ಲ ನೀವು ಇನ್ಸ್ಟಾಲ್ ಮಾಡ್ಕೊಂಡ್ರೆ ಇದು ಈ ಹೆಸರು ನೀವು ಹೇಳಿದ್ರೆ ಅದು ಆ ಆ್ಯಪ್ ಓಪನ್ ಆಗುತ್ತೆ. ನಿಮ್ಮ ಫೋನಲ್ಲಿ ಆ ಆ್ಯಪ್ ಇದ್ರೆ ಅದು ಓಪನ್ ಆಗುತ್ತೆ ಆ ಥರ. ಸೊ ನೆಕ್ಸ್ಟ್ ಆಪ್ಷನ್ ಸೌಂಡ್ ಥೀಮ್ಸ್, ಇಲ್ಲಿಂದ ಸೌಂಡ್ ಥೀಮ್ಸ್ ಡೌನ್ಲೋಡ್ ಮಾಡ್ಕೋಬೋದು. ಇಲ್ಲಿ ನಿಮಗೆ ಆ್ಯಪಲ್ದು, ಟಾಕ್ ಬ್ಯಾಕ್ದು, ಆಮೇಲೆ ತುಂಬ 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 ಸೌಂಡ್ ಥೀಮ್ಸ್ ಇದೆ. ಕಡಿಮೆ ಕಡಿಮೆ ಅಂದರೆ 1,000-2,000 ಸೌಂಡ್ ಥೀಮ್ಸ್ ಇದೆ. ನಿಮ್ಗೆ ಯಾವಾಗ ಬೇಕು ಅದನ್ನೆಲ್ಲ ಕ್ಲಿಕ್ ಮಾಡಿಬಿಟ್ಟು ಇಂಪೋರ್ಟ್ ಮಾಡ್ಕೋಬೋದು. ನೆಕ್ಸ್ಟ್ ಜೆಸ್ಚರ್ ಥೀಮ್, ಜೆಸ್ಚರ್ ಥೀಮ್ ಅಂದರೆ ನೀವು ಅದ್ರ ಮೇಲೆ ಕ್ಲಿಕ್ ಮಾಡಿ, ಒಂದ್ಸಲ ನಿಮ್ಗೆ ತೋರಿಸ್ತೀನಿ. ಇನ್ನ ಸರ್ಚ್ ಮಾಡಬಹುದು. ಸರ್ಚ್ ಗೆ ಸಿಎಸ್ಆರ್ ಅಲ್ಲಿ ಎಂಟರ್ ಕ್ಯೂಆರ್ ಟೆಕ್ಸ್ಟ್ ಬಾಕ್ಸ್ ಅಂತಾನೆ ಹೇಳುತ್ತೆ. ಈ ತರ ಜಾಸ್ತಿ ಏನೇನೋ ಇರುತ್ತೆ, ನೀವು ಇಷ್ಟ ಬಂದಾಗ ನೀವು ಇಲ್ಲಿಂದ ಡೌನ್ಲೋಡ್ ಮಾಡ್ಬಿಟ್ಟು ಯೂಸ್ ಮಾಡಬಹುದು. ನೆಕ್ಸ್ಟ್ ಆಪ್ಷನ್ ನೋಡೋಣ, ಪರ್ ಆಪ್ ಜೆಸ್ಚರ್ ಥೀಮ್, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದು ಜಿಬಿ ವಾಟ್ಸಪ್ ಅಲ್ಲಿ ವರ್ಕ್ ಮಾಡಕ್ಕೆ ಇದ್ರ ಮೇಲೆ ಇಲ್ಲಿ ಇದನ್ನ ಒಂದು ಯಾವ್ದಾದ್ರು ಒಂದು ಎಕ್ಸಾಂಪಲ್ ವಾಟ್ಸಪ್ ಇನ್ಸ್ಟಾಲ್ ಮಾಡ್ಕೊಳ್ತೀರಾ, ವಾಟ್ಸಪ್ ಅಲ್ಲಿ ಅದು ನಿಮ್ಗೆ ವಾಯ್ಸ್ ಮೆಸೇಜ್ ರೆಕಾರ್ಡ್ ಮಾಡಕ್ಕೆ, ಸೆಂಡ್ ಮಾಡಕ್ಕೆ, ಆ ಥರ ತುಂಬ ತುಂಬ ಫಂಕ್ಷನ್ಸ್ ಇರುತ್ತೆ ಅದ್ರಲ್ಲಿ. ಅದು ನಿಮಗೆ ನಾನು ನೆಕ್ಸ್ಟ್ ವೀಡಿಯೋನಲ್ಲಿ ಅದಕ್ಕೋಸ್ಕರನೇ ಮಾಡ್ತೀನಿ, ಅದನ್ನ ತೋರಿಸ್ತೀನಿ. ಅದರಲ್ಲಿ ನೀವು ಯಾವ್ದಾದ್ರು ಆ್ಯಪ್ ಇದೆ ಅದರಲ್ಲಿ ನೀವು ಅದ್ರ ಎಕ್ಸ್ಟೆನ್ಷನ್ಸ್ ಎಲ್ಲ ಆಟೋ ಕ್ಲಿಕ್ ಫಂಕ್ಷನ್ಸ್ ಎಲ್ಲ ಮಾಡಿರ್ತಾರೆ, ಅದೆಲ್ಲ ಒಂದು ಫೋಲ್ಡರಲ್ಲಿರುತ್ತೆ. ಅದು ನೀವು ಯಾವ ಆ್ಯಪ್ ಬೇಕು ಅದು ಡೌನ್ಲೋಡ್ ಮಾಡ್ಕೊಂಡು ಯೂಸ್ ಮಾಡ್ತೀವಿ, ಯೂಸ್ ಮಾಡ್ಬೋದು. ಸೊ ಬ್ಯಾಕ್ ಮಾಡ್ತೀನಿ. Five gesture theme, six, seven extensions. Extensions. Eight plugins and tools. Plugins and tools. Nine audio tutorials. Audio tutorials. ಇದು ಚೈನೀಸ್ ಅಲ್ಲಿದೆ, ಇದು ಬೇಡ, ಇದು ಏನು ಮಾಡಕ್ಕೆ ಹೋಗಬೇಡಿ. Download it, not eight, seven extensions. Extensions ಒಂದ್ಸಲ ಕ್ವಿಕ್ ಆಗಿ ತೋರಿಸ್ಬಿಡ್ತೀನಿ. Extensions. Five amazon.ppk underscore go to amazon pay by underscore sushmitha underscore. Six auto run underscore is extend. Seven automatic underscore automatic translation underscore john underscore n.ppk. ನೋಡಿ, automatic translation. ಆಟೋಮ್ಯಾಟಿಕ್ ಟ್ರಾನ್ಸ್ಲೇಷನ್ ಆಗುತ್ತೆ. Six auto run underscore is extension is automatically goes to auto run plugins dot like dot browse by control type dot go to sbi dot skip add v3 by writing picture underscore jaden underscore and back button. ಸೊ ಈ ಥರ ಸ್ಕಿಪ್ ಪ್ಯಾಡ್ ಏನೇನೋ ಜಾಸ್ತಿ ಸಿಗುತ್ತೆ, ಅದಕ್ಕೆಲ್ಲ ನಾನು ಬೇರೆ ಟ್ಯುಟೋರಿಯಲ್ ಮಾಡ್ತೀನಿ. ಸೊ ಡೌನ್ಲೋಡ್ ಅಡಿಷನಲ್ ರಿಸೋರ್ಸಸ್, ಪ್ಲಗ್ಇನ್ಸ್ ಆ್ಯಂಡ್ ಟೂಲ್ಸ್ ಅಲ್ಲಿನೂ ಅಷ್ಟೇ, ಸೇಮ್ ಟೂಲ್ಸ್ ಎಲ್ಲ ಇರುತ್ತೆ. ಅದೆಲ್ಲ ನಿಮಗೆ ನೆಕ್ಸ್ಟ್ ಟ್ಯುಟೋರಿಯಲ್ ತೋರಿಸ್ತೀನಿ ಫ್ರೆಂಡ್ಸ್. ಕ್ಲೌಡ್ ನೋಟ್ಸ್ ಆ್ಯಂಡ್ ರೀಡಿಂಗ್ ಮೋಡ್, ಅದೂ ಇದನ್ನ ಚೈನೀಸಲ್ಲಿದೆ, ಅದನ್ನು ಏನು ಮಾಡಕ್ಕೆ ಹೋಗ್ಬೇಡಿ. ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಕ್ಸೆಸಿಬಿಲಿಟಿ ಸೆಟ್ಟಿಂಗ್ಸ್ ಓಪನ್ ಆಗುತ್ತೆ. ಅಂದರೆ ಇಲ್ಲಿಂದಲೇ ನೀವು ಡೈರೆಕ್ಟಾಗಿ ಆಕ್ಸೆಸಿಬಿಲಿಟಿಗೆ ಹೋಗ್ಬೋದು. ಇದನ್ನು ನೀವು ಏನು ಮಾಡಿದ್ರೂ ಅದು ಹೋಗಲ್ಲ, ಪ್ರೆಸ್ ಆಗಲ್ಲ, ಜಸ್ಟ್ ಅಷ್ಟೇ ಇಲ್ಲಿರೋದು. ನಿಮಗೆ ಒಂದು ಇಂಪಾರ್ಟೆಂಟ್ ಟಿ ಟಿ ಎಸ್ ಸೆಟ್ಟಿಂಗ್ಸ್ ಅಲ್ಲಿ ಒಂದು ಹೊಸ ಫೀಚರ್ ಬಂದಿದೆ, ಅದು ಮಾತ್ರ ತೋರಿಸ್ಬಿಡ್ತೀನಿ. ಟಿ ಟಿ ಎಸ್ ಸೆಟ್ಟಿಂಗ್, Ten custom set, 11 other settings. Other setting? Other setting. 5 use access, 6 use accessibility volume optimization checkbox checked. If you cannot change the volume or the volume changes are wrong, please turn on this option. ಇದನ್ನ ಆಫ್ ಮಾಡ್ಕೊಳ್ಳಿ, ಇದು ಹೊಸ ಅಪ್ಡೇಟ್ಸ್ ಅಲ್ಲಿ ನಿಮ್ಗೆ ನೋಡಕ್ ಬರುತ್ತೆ. ಇದನ್ನ ಆಫ್ ಮಾಡಿದ್ರೆ ನಿಮ್ ಬ್ಯಾಟರಿ ಪವರ್ ಕನ್ಸಪ್ಷನ್ ಕಡಿಮೆ ಆಗುತ್ತೆ. 7 use the range and volume, 8 use the proximity. 9 stop speech by touching the screen checkbox checked. Stop speech by touching the screen. ಇದು ತುಂಬ ಇಂಪಾರ್ಟೆಂಟ್ ಆಪ್ಷನ್ ಫ್ರೆಂಡ್ಸ್. ಸ್ವಲ್ಪ ಜನ ಫೋನಲ್ಲಿ ಪ್ರಾಕ್ಸಿಮಿಟಿ ಸೆನ್ಸರ್ ವರ್ಕ್ ಆಗಲ್ಲ, ಅದಕ್ಕೆ ಇದು ಹೊಸದು ಆ್ಯಡ್ ಮಾಡಿದ್ದಾರೆ. ಅಂದರೆ ನೀವು
ಟಚ್ ಸ್ಕ್ರೀನ್ ಒಂದ್ಸಲ ಟಚ್ ಮಾಡಿದ ತಕ್ಷಣ ಏನೇನು ಮಾತಾಡ್ತಾರೆಲ್ಲ ಸ್ಟಾಪ್ ಆಗುತ್ತೆ, ಬ್ಲ್ಯಾಂಕ್ ಜಾಗದಲ್ಲಿ ಟಚ್ ಮಾಡಿದ್ರೆ. ಆಮೇಲೆ ನೀವು ಅದನ್ನು ಜಾಸ್ತಿ ಇವಾಗ ಸ್ವೈಪ್ ಮಾಡುವಾಗೆಲ್ಲ ಜಾಸ್ತಿ ಹೇಳ್ತಾ ಇರುತ್ತಲ್ವಾ, ಅದನ್ನು ನೀವು ಕಂಟ್ರೋಲ್ ಮಾಡ್ಕೋಬೋದು. ಎಕ್ಸಾಂಪಲ್ ನಿಮ್ಗೆ ತೋರಿಸ್ತೀನಿ ನೋಡಿ. ನೋಡಿ ಸ್ಟಾಪ್ ಆಗಿಬಿಡುತ್ತೆ ಟಚ್ ಮಾಡಿದ ತಕ್ಷಣ. ಇಲ್ಲ ಇಲ್ಲಿ ಅಷ್ಟೇ, ಸೊ ಬ್ಯಾಕ್ ಮಾಡ್ತೀನಿ. ಓಕೆ ಸೊ ಫ್ರೆಂಡ್ಸ್, ಇಷ್ಟೇ ಇವತ್ತಿಗೆ ಈ ಟ್ಯೂಟೋರಿಯಲ್ಗೆ ಅಷ್ಟೇ ಫ್ರೆಂಡ್ಸ್. ಇನ್ನು ನಾನು ನೆಕ್ಸ್ಟ್ ಟ್ಯೂಟೋರಿಯಲಲ್ಲಿ ಇನ್ನೂ ಜಾಸ್ತಿ ಜಾಸ್ತಿ ಫೀಚರ್ಸ್ ಎಲ್ಲ ಇದೆ CSRಅಲ್ಲಿ, ಅದೆಲ್ಲ ಕವರ್ ಮಾಡ್ತೀನಿ ಫ್ರೆಂಡ್ಸ್. ಸೊ ಅದಕ್ಕೆ ಇಲ್ಲಿದ್ದಕ್ಕೆ ಅಷ್ಟೇ ಫ್ರೆಂಡ್ಸ್. ಸೊ ಈ ಟ್ಯೂಟೋರಿಯಲ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಮ್ಮ ಈ KTV ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಎಲ್ಲ ಸ್ನೇಹಿತರ ಜೊತೆ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ಟ್ಯೂಟೋರಿಯಲ್ನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಬಾಯ್ ಬಾಯ್.